ನಾವು ಶುರು ಮಾಡಿದಾಗ 50 ಪೈಸೆ, ಈಗ 7:30 ಬಂದು ನಿಂತಿದೆ. ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಕ್ಲಾಕ್ಸ್ 200 ರುಪೀಸ್ ಕೊಟ್ಟರೆ ನಾವು ವಿಜಯನಗರ ಕಡೆ ಹೊರಟಿದ್ವಿ. 200 ರೂಪಾಯಿ ಇಟ್ಕೊಂಡು ವಿಜಯನಗರ ಸುತ್ತಮುತ್ತ ಒಂದು 4-5 ಸ್ಪಾಟ್ಸ್ ಕವರ್ ಮಾಡೋಣ ಅಂತ ಇವತ್ತು ಹೊರಡ್ತಾ ಇದ್ವಿ. 200 ರುಪೀಸ್ ಆಲ್ರೆಡಿ ವಿತ್ಡ್ರಾ ಮಾಡಾಗಿದೆ, ಸೊ ಬನ್ನಿ ಶುರುಸ್ಕೊಳ್ಳೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪಾಗಿ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡ್ರೆ, ಚೋಳರಪಾಳ್ಯ. ಇಲ್ಲಿ ಮನೆ ಇಡ್ಲಿ ಅಂತ ಒಂದು ಜಾಗ, ಮನೆಯಲ್ಲೇ ತಿಂಡಿಗಳನ್ನ ಮಾಡ್ಕೊಂಡು ಜನಕ್ಕೆ ಸರ್ವ್ ಮಾಡ್ಕೊಂಬರ್ತಿದ್ದಾರೆ. 28 ವರ್ಷದಿಂದ ನಡ್ಕೊಂಬರ್ತಿದ್ದಾರೆ. ಇಲ್ಲಿ ಏನೇನು ಸ್ಪೆಷಲ್ ಆಗಿ ಸಿಗುತ್ತೆ, ಏನೇನು ಚೆನ್ನಾಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಸುಮಾರು 28 ವರ್ಷಗಳಿಂದ ನಡ್ಸ್ಕೊಂಬರ್ತಿರ್ತಕ್ಕಂಥ ಈ ಜಾಗಕ್ಕೆ ಹೆಸರಂತೂ ಇಲ್ವೇ ಇಲ್ಲ, ಬಟ್ ಲೋಕಲೈಟ್ಸ್ ಮಧ್ಯೆ ಇದನ್ನು ಮನೆ ಇಡ್ಲಿ ಅಂತ ಕರೆದು ಈ ಜಾಗದ ಹೆಸರು ಮನೆ ಇಡ್ಲಿ ಅಂತಲೇ ಆಗೋಗಿದೆ. ಬೆಳಗ್ಗೆ 7:30-8 ಗಂಟೆ ಆದರೆ ಸಾಕು, ಸಿಕ್ಕಾಬಡೆ ಜನ ಬಂದು ಕಾಯ್ತಿರ್ತಾರೆ ಇವರ ಇಡ್ಲಿ ಹಾಗೂ ರೈಸ್ ಬಾತು ಮತ್ತು ದೋಸೆ ಸವಿಯೋಕ್ಕೆ. ಇಲ್ಲಿನ ಇಡ್ಲಿ ಬೆಲೆ ನೋಡಿದ್ರೆ ಒಂದು ಇಡ್ಲಿಗೆ 7 ರೂಪಾಯಿ ಚಾರ್ಜ್ ಮಾಡ್ತಾರೆ, ಹಾಗೆ ಒಂದು ಪ್ಲೇಟ್ ತೊಗೊಂಡ್ರೆ 2 ಇಡ್ಲಿ ಹಾಗೂ 1 ಉದ್ದಿನವಡೆ ಬರುತ್ತೆ, ಇದಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಇನ್ನು ಈ ಜಾಗದ ಬಗ್ಗೆ ಡೀಟೇಲ್ ಆಗಿ ಹೋಟೆಲ್ ಮಾಲೀಕರ ಹತ್ರನೇ ಕೇಳೋಣ, ಬನ್ನಿ. 1995 ಅಕ್ಟೋಬರ್ ಸ್ಟಾರ್ಟ್ ಮಾಡಿದ್ರು, ಶುರು ಮಾಡಿದಾಗ 50 ಪೈಸೆ ಸ್ಟಾರ್ಟಿಂಗ್, 28 ವರ್ಷದಿಂದ ಈಗ 7:30 ಬಂದು ನಿಂತಿದೆ. ಬೆಳಗ್ಗೆ 7:30 ಪಲಾವು, ಇಡ್ಲಿ, ವಡೆ, ದೋಸೆ ಇಷ್ಟು ಸಿಗುತ್ತೆ. ಒಂದಿನ ರೈಸ್ ಮಾತ್ರ ಒಂದೊಂದಿನ ಇರುತ್ತೆ. ಒಂದು ಪ್ಲೇಟ್ ಇಡ್ಲಿ ಮತ್ತು ಉದ್ದಿನ ವಡೆ ತೊಗೊಂಡಿದ್ವಿ, ಸೊ 2 ಇಡ್ಲಿ ಮತ್ತು 1 ಉದ್ದಿನ ವಡೆ ಕೊಡ್ತಾರೆ, ಇದಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಚಟ್ನಿ ಹಾಗೂ ಸಾಂಬಾರ್ ದೋಸೆ ಮಾಡಿದರೆ, ಸೊ ತಿನ್ಬಿಟ್ಟು ಹೇಗಿದೆ ನೋಡೋಣ, ಬನ್ನಿ. ಈ ಕಾಲದಲ್ಲಿ QSR ಕಾನ್ಸೆಪ್ಟ್ ಇಟ್ಕೊಂಡು ಸಿಕ್ಕಾಪಟ್ಟೆ ಕಾಸ್ಟ್ 1 ಇಡ್ಲಿಗೆ ಹಾಕೋ ಕಾಲದಲ್ಲಿ ಇವರಿನ್ನ 7 ರೂಪಾಯಿಗೆ ಕೊಟ್ಟು ಅದು ಸಾಂಬಾರ್ ಚಟ್ನಿ ಎಲ್ಲನೂ ಸರ್ವ್ ಮಾಡ್ತಿದ್ದಾರೆ. ಇನ್ನು ಇವರ ಉದ್ದಿನ ವಡೆ ವಿಚಾರಕ್ಕೆ ಬಂದರೆ ಅಂತೂ ಕ್ರಿಸ್ಪಿ ಟೆಕ್ಸ್ಚರ್ ಇರುತ್ತೆ, ಪರ್ಫೆಕ್ಟ್ ಆಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರ್ತಾರೆ. ಇವ್ರ ಹತ್ರ ಸಿಗುವಂತ ಉದ್ದಿನ ವಡೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ನೀವು ಯಾವುದೇ ಡಿಶ್ ತಗೊಳ್ಳಿ, ರೈಸ್ ಬಾತು, ಇಡ್ಲಿ, ದೋಸೆ ಯಾವ್ ತಗೊಂಡ್ರು ನೀವು ಉದ್ದಿನ ವಡೆ ಇಲ್ಲಿ ಮಿಸ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಬರೀ 5 ರೂಪಾಯಿ ಅಷ್ಟೇನೆ. ಇನ್ನು ಇಡ್ಲಿ ವಿಚಾರಕ್ಕೆ ಬಂದ್ರೆ ಮೃದುವಾಗಿರುತ್ತೆ ಟೆಕ್ಸ್ಚರು, ಹಾಗೂ ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಿದ್ರೆ ಬಹಳ ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ, ಮನೆ ಇಡ್ಲಿ ಗರಿಗರಿ ಆಗಿರುವಂತ ಉದ್ದಿನ ವಡೆ ಹಾಗೂ ಸಾಫ್ಟ್ ಆಗಿರುವಂತ ಇಡ್ಲಿ ತಿನ್ವಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಖರ್ಚಾಗಿ ನಮಗೆ 25 ರೂಪಾಯಿ ಅಷ್ಟೇನೆ. ಇಲ್ಲಿಂದ ಇನ್ನೊಂದು ಬ್ರೇಕ್ಫಾಸ್ಟ್ ಪಿಟ್ ಶಾಪ್ಗೆ ಹೋಗ್ತಾ ಇದ್ವಿ, ಅಲ್ಲಿ ಏನು ಫೇಮಸ್ ಇದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು RPC ರೋಡ್ಗೆ ಬಂದಿವಿ. ಇಲ್ಲಿ ಚೇತನ್ ತಟ್ಟೆ ಇಡ್ಲಿ ಅಂತ ಚಿತ್ರಾನ್ನ ಅಂತ ಒಂದು ಸ್ಪಾಟ್ ಇದೆ. ಈ ಜಾಗ ಸಿಕ್ಕಾಪಟ್ಟೆ ಫೇಮಸ್ ಇದೆ ಲೋಕಲೈಟ್ಸ್ ಮಧ್ಯೆ. ಇಲ್ಲಿ ಏನೇನು ಸಿಗುತ್ತೆ ನಾವೇನು ಟ್ರೈ ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಿಮ್ಮ ಹೆಸರು ಸರ್? ಚೇತನ್. ಯಾವಾಗ ಶುರು ಮಾಡಿದ್ರಿ, ನಿಮ್ಮ ಜರ್ನಿ ಏನು ತಿಳ್ಸ್ಕೊಡ್ಬೋದು ಆಡಿಯನ್ಸ್ಗೆ? 1989 ಶುರು ಆಗಿದ್ದು, ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದು. ಹೊರದ ಕೆಳಗಡೆ ಟೇಬಲ್ ಇಟ್ಕೊಂಡು ಶುರು ಮಾಡಿದ್ರು ಇಡ್ಲಿ ಮತ್ತು ಚಿತ್ರಾನ್ನ. ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಕೆಮಿಳಿಗೆ 8 ಗಂಟೆಯಿಂದ 11:30 ಇರುತ್ತೆ. ಚೇತನ್ ತಟ್ಟೆ ಇಡ್ಲಿ ಚಿತ್ರಾನ್ನ ಹೆಸರು ತಕ್ಕಂಗೆ ಈ ಜಾಗದಲ್ಲಿ ಸಿಗೋದು 2 ಡಿಶಸ್ಸು, ಒಂದು ಇಡ್ಲಿ ಹಾಗೂ ಇನ್ನೊಂದು ಚಿತ್ರಾನ್ನ. ಎವ್ರಿ ಡೇ ಒಂದೇ ಥರ ಚಿತ್ರಾನ್ನನೇ ಮಾಡ್ತಾರೆ. ಆ್ಯಂಡ್ ಪ್ರತಿದಿನ 7:30-8 ಗಂಟೆಗೆ ಚಿತ್ರಾನ್ನ ರೆಡಿ ಇರುತ್ತೆ. ಜನ ಕ್ಯೂಲ್ ನಿಂತಿರ್ತಾರೆ ಇವರು ಚಿತ್ರಾನ್ನ ಸವಿಯೋಕ್ಕೆ. ಅದು ಬಿಟ್ಟರೆ ಇಲ್ಲಿ ತಟ್ಟೆ ಇಡ್ಲಿ ಹಾಗೂ ನಾರ್ಮಲ್ ಇಡ್ಲಿ ಸಿಗುತ್ತೆ. ಅದಕ್ಕೆ ಸರ್ವ್ ಮಾಡುವಂಥ ಚಟ್ನಿ ಅಂತೂ ಇಲ್ಲಿನ ನಿಜವಾದ ಹೈಲೈಟ್ ಅಂದರೆ ತಪ್ಪಂತೂ ಆಗೋದಿಲ್ಲ. ಆ್ಯಂಡ್ ಇಲ್ಲಿನ ಪ್ರೈಸಿಂಗ್ ಹಾಗೂ ಕ್ವಾಂಟಿಟಿ ಬಗ್ಗೆ ಹೇಳಲೇಬೇಕಾಗತ್ತೆ. ಅರ್ಧ ಪ್ಲೇಟ್ ಚಿತ್ರಾನ್ನ ಕೇವಲ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಕ್ವಾಂಟಿಟಿ ಅಂತೂ ಸಿಕ್ಕಾಪಟ್ಟೆ ಹ್ಯೂಜ್ ಇರುತ್ತೆ. ನಾವು ಇಲ್ಲಿ ಅರ್ಧ ಪ್ಲೇಟ್ ಚಿತ್ರಾನ್ನ ಆರ್ಡರ್ ಮಾಡಿದ್ವಿ. ಇಲ್ಲಿ ನೀವು ಇಡ್ಲಿ ತಗೊಂಡ್ರು, ಚಿತ್ರಾನ್ನ ತಗೊಂಡ್ರು, ಇಸ್ತ್ರಿಯಲ್ಲಿ ಸರ್ವ್ ಮಾಡಿ ಅದ್ರ ಮೇಲ್ಗಡೆ ಉರ್ಗಡ್ಲೆ ಚಟ್ನಿನ ಹಾಕೊಡ್ತಾರೆ. ಸೊ ಹಾಫ್ ರೈಸ್ ತೊಗೊಂಡಿದ್ವಿ, ಇದರ ಬೆಲೆ ನೋಡಿದ್ರೆ 20 ರೂಪಾಯಿ. ಚಟ್ನಿ ಸರ್ವ್ ಮಾಡಿದ್ರೆ ಹೇಗಿದೆ ನೋಡೋಣ. ಇಲ್ಲಿನ ಮೇನ್ ಕೀ ಹೈಲೈಟ್ ಏನಂದ್ರೆ ಇವರ ಚಟ್ನಿ ಉರ್ಗಡ್ಲೆ ಹಾಕಿ ರೈಟ್ ಪ್ರಪೋರ್ಷನ್ಸ್ ಅಲ್ಲಿ ಚಟ್ನಿನ ತಯಾರು ಮಾಡಿರ್ತಾರೆ. ಸೊ ನಾವು ಚಿತ್ರಾನ್ನ ತಿಂದ್ರು, ಇಡ್ಲಿ ತಿಂದ್ರು, ಆ ಚಟ್ನಿಯಿಂದ ನಿಜವಾಗ್ಲೂ ಟೇಸ್ಟ್ ಎನ್ಹಾನ್ಸ್ ಆಗೇ ಆಗುತ್ತೆ. ತುಂಬಾನೇ ಚೆನ್ನಾಗಿತ್ತು, ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ಬೋದು. ಚೇತನ್ ತಟ್ಟೆ ಇಡ್ಲಿ ಚೆನ್ನಾಗಿರುವಂತ ಒಂದು ಚಿತ್ರಾನ್ನ ತಿಂದ್ವಿ, ಹಾಫ್ ರೈಸ್ಗೆ ಇಲ್ಲಿ 20 ರೂಪಾಯಿ, ತುಂಬಾನೇ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ RPC ಲೆಫ್ಟ್ ಬಂದಾಗ ಟ್ರೈ ಮಾಡಿ ನೋಡಿ. ಈಗ ನಾವು ಒಂದು 2-3 ಅವರ್ಸ್ ಬ್ರೇಕ್ ಕೊಟ್ಟು ಮತ್ತೆ ಒಂದು ಲಂಚ್ ಪಿಟ್ ಸ್ಟಾಪ್ ತೋರಿಸ್ಕೊಡ್ತೀವಿ, ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ, ವೇಟ್ ಮಾಡಿ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಮಧ್ಯಾಹ್ನ ಊಟ ಮಾಡೋಣ ಅಂತ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡ್ರೆ, ಗೋವಿಂದರಾಜ್ ನಗರ. BGS ಗ್ರೌಂಡ್ಸ್ ಡಯಾಗ್ನಲಿ ಅಪೋಸಿಟ್ ಅಲ್ಲಿ ಇರುವಂತ ಶಿವರ ತಿಂಡಿಗೆ ಬಂದಿದ್ವಿ. ಇಲ್ಲಿ ಮಿನಿ ಮೀಲ್ಸ್ ಅಲ್ಲಿ ಏನೇನು ಕೊಡ್ತಾರೆ, ಏನೇನು ಚೆನ್ನಾಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಮೇಡಮ್ ಒಂದು ಮಿನಿ ಮೀಲ್ಸ್ ಕೊಡಿ. ಸೊ ಇಲ್ಲಿನ ಮಿನಿ ಮೀಲ್ಸ್ ನೋಡಿದ್ರೆ 60 ರೂಪಾಯಿ ಚಾರ್ಜ್ ಮಾಡಿದ್ರೆ, ಈ 60 ರೂಪಾಯಿಗೆ ಏನೇನು ಐಟಮ್ಸ್ ಬರುತ್ತೆ ನೋಡೋಣ, ಬನ್ನಿ.
ಶಿವರ ತಿಂಡಿ ರೀಸೆಂಟ್ ಆಗಿ ಶುರು ಮಾಡಿರ್ತಕ್ಕಂಥ ಈ ಜಾಗ ಸೌತ್ ಇಂಡಿಯನ್ ತಿಂಡಿ ತಿನಿಸುಗಳಿಗೆ ಸಿಕ್ಕಾಬಡೆ ಫೇಮಸ್ ಆಗಿದೆ ಲೋಕಲೈಟ್ಸ್ ಮಧ್ಯೆ. ಇಲ್ಲಿ ನೀವು ಸೆಲ್ ಸರ್ವಿಸ್ ಇದ್ರೂ ಕೂತ್ಕೊಂಡು ಸವಿಬಹುದು, ನಿಂತ್ಕೊಂಡು ಸವಿಬಹುದು. ಇವರು ಬೆಳಗ್ಗೆ 6:30 ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಸರ್ವ್ ಮಾಡ್ತಾನೆ ಇರ್ತಾರೆ. ಮಧ್ಯಾಹ್ನ ಹೊತ್ತು ಅಂದ್ರೆ 12:30 ಮಧ್ಯಾಹ್ನ 3 ಗಂಟೆ ತನಕ ಇವರ ಲಂಚ್ ಸರ್ವ್ ಮಾಡ್ತಾರೆ. ಅಂಡ್ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವರು ಬರೀ ಸೌತ್ ಇಂಡಿಯನ್ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ತಾರೆ. ಅಂಡ್ ಎಲ್ಲಾನುವೆ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ ಇರುತ್ತೆ. ಇವರ ಮೀಲ್ಸ್ ಅದಕ್ಕೆ ಎಕ್ಸಾಂಪಲ್, ಕೇವಲ 60 ರೂಪಾಯಿ ಕೊಟ್ರೆ ಉಪ್ಪಿನಕಾಯಿ ಪಲ್ಯ ಸಾಂಬಾರು ರಸಮ್ ಮೊಸರು ಅದ್ರ ಜೊತೆಗೆ ಬೌಲ್ ಫುಲ್ ಆಫ್ ರೈಸು ಹಾಗೂ ಸಂಡಿಗೆನ ಸರ್ವ್ ಮಾಡ್ತಾರೆ. ಕಂಪ್ಲೀಟ್ ಪ್ಲೇಟ್ ಫಿಲ್ ಆಗಿದೆ ನೋಡೋದಕ್ಕೆ, ಮೋಸ್ಟ್ಲಿ 60 ರೂಪಾಯಿ ವರ್ತ್ ಅನ್ಸುತ್ತೆ. ಟೇಸ್ಟ್ ವೈಸ್ ಆಗಿದೆ ನೋಡೋಣ. ಇನ್ನು ಮೊದಲಿಗೆ ಅನ್ನನ ತಟ್ಟೆಗೆ ಹಾಕೊಂಡು ಹುಳಿ ಹಾಕೊಂಡು, ಈ ಸತಿ ಯಾವ ಹುಳಿ ಮಾಡಿದ್ರು ನೋಡಿದ್ರೆ ಮುಳ್ಳಂಗಿ ಹುಳಿ ಮಾಡಿದ್ರು. ತಿಕ್ಕಾಗಿ ಚೆನ್ನಾಗಿ ಮಾಡಿದ್ರು. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದರೆ ಅಂತೂ ಸ್ವಲ್ಪ ಖಾರ, ಒಂಚೂರೇ ಚೂರು ಸ್ವೀಟ್ ಬರ್ತಾ ಹೋಗುತ್ತೆ ತಿನ್ನೋವಾಗ, ಬಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ಸಂಡಿಗೆ ಜೊತೆ ನೆಂಚ್ಕೊಂಡು ತಿನ್ಬೇಕಾದ್ರೆ ಅಂತೂ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿ ಅನಿಸ್ತು ನಮಗೆ. ನಂತರ ಟ್ರೈ ಮಾಡಿದ್ದೆ ತಿಳಿಸಾರು, ಪೆಪ್ಪರ್ ಎಲ್ಲ ಹಾಕಿ ನೀಟಾಗಿ ಮಾಡಿದ್ರು. ತಿನ್ನೋದಿಕ್ಕಂತೂ ಚೆನ್ನಾಗನ್ನಿಸ್ತು. ಏನೇ ಆದರೂ ಪಲ್ಯ ಜೊತೆ ನೆಂಚ್ಕೊಂಡು ತಿನ್ಬೇಕಾರೆ ಇಟ್ ವಾಸ್ ಫೈನ್. ಬಟ್ ಓವರ್ಆಲ್ 60 ರೂಪೀಸ್ಗೆ ಒಂದು ಡೀಸೆಂಟ್ ಮೀಲ್ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ವರ್ತ್ ಇಟ್. ಎಷ್ಟೇ ಸಾಂಬಾರ್ ರೈಸು ರಸಮ್ ರೈಸ್ ತಿಂದರು, ಮೊಸರು ಅಥವಾ ಮಜ್ಜಿಗೆ ಇಲ್ಲದೆ ಸೆಟ್ಟೇ ಆಗಲ್ಲ ಗುರು. ಅದಕ್ಕೆ ಹೆಂಗೂ ಮಜ್ಜಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಅನ್ನ ಮಿಕ್ಸ್ಕೊಂಡು ಮಜ್ಜಿಗೆಯನ್ನು ತಿನ್ನೋಣ ಬನ್ನಿ. ಮಜ್ಜಿಗೆಯನ್ನಕ್ಕೆ ಕೊಟ್ಟಿರ್ತಕ್ಕಂಥ ಉಪ್ಪಿನಕಾಯಿನ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರ್ ಆಗಿತ್ತು ಗುರು. ಈಗ ಕಂಪ್ಲೀಟ್ ಮೀಲ್ಸ್ ನೋಡೋದ್ರಲ್ಲ, ಶಿವರ ತಿಂಡಿಲಿ ಒಂದು ಚೆನ್ನಾಗಿರುವಂಥ ಡೀಸೆಂಟ್ ಮೀಲ್ಸ್ ತಿಂದ್ವಿ. 60 ರೂಪಾಯಿಲಿ ಖರ್ಚಾಯಿತು. ಇವಾಗ ತನಕ ಟೋಟಲಾಗಿ ನಮಗೆ 105 ರೂಪಾಯಿ ಖರ್ಚಾಗಿದೆ. 3 ಪಿಟ್ಸ್ಟಾಪ್ ಮುಗಿಸಿದ್ವಿ. ಈಗ ನೆಕ್ಸ್ಟು ಸ್ವಲ್ಪ ಹಬೆ ಜಾಸ್ತಿ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ, ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾ ಇದ್ವಿ. ಈ ಅಂಗಡೀಲಿ ಸಿಗುವಂಥ ಐಸ್ ಕ್ರೀಮ್ಸ್ ಎಲ್ಲ ತುಂಬಾ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ಸಲ್ಲಿ ಇರುತ್ತೆ. ಯಾವ ಜಾಗ ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಬಟ್ ಅಂಡ್ ಬಟ್ ಐಸ್ ಕ್ರೀಮ್ಸ್ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್ಗೆ ಫ್ಯಾನ್ಸಿ ಐಸ್ ಕ್ರೀಮ್ಸ್ ಹಾಗೂ ತಂಪಾದ ಪಾನಿಗಳಾದಂತ ಬಾದಾಮ್ ಮಿಲ್ಕ್, ರೋಸ್ ಮಿಲ್ಕ್, ಪಲ್ಪಿ ಗ್ರೇಪ್ ಜ್ಯೂಸು, ಕೋಕೋಮೋ ಎಲ್ಲ ಸಿಗುವಂತ ಜಾಗ. ಸುಮಾರು ವೆರೈಟಿ ಆಫ್ ಐಸ್ ಕ್ರೀಮ್ ಸರ್ವ್ ಮಾಡುವಂತ ಮೆನುಲಿ ನಾವು ಚೂಸ್ ಮಾಡಿದ್ದೇನೆ. ಸರ್, ಒಂದು ಹಾಟ್ ಚಾಕ್ಲೇಟ್ ಹಚ್ಕೊಡಿ. ನಮ್ ಲಕ್ಕೇನೋ ಗೊತ್ತಿಲ್ಲ, ನಾವು ವಿಸಿಟ್ ಮಾಡಿದ ಸಮಯದಲ್ಲೇ ಇವರು ಹಾಟ್ ಚಾಕ್ಲೇಟ್ ಹಾಗೂ ಇನ್ನೋಸ್ ಐಸ್ ಕ್ರೀಮ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ಸೊ ಇದನ್ನ ನಾವು ವಿಟ್ನೆಸ್ ಮಾಡೋದಕ್ಕೆ ಸಾಧ್ಯತೆ ಆಯ್ತು. ಸಕ್ಕರೆ ಹಾಗೂ ಕೋಕೋ ಪೌಡರ್ನ ಮಿಕ್ಸ್ ಮಾಡಿ ಅದಕ್ಕೆ ಕುದಿತಾ ಇರ್ತಕ್ಕಂಥ ಹಾಲಲ್ಲಿ ಅದನ್ನ ಹಾಕ್ತಾರೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು 7-8 ಅವರ್ ಅದನ್ನ ಸಪ್ರೇಟ್ ಆಗಿ ಎತ್ತಿಡ್ತಾರೆ. ಅದಾದ ತಕ್ಷಣ ಅದು ಥಿಕ್ ಆಗಿ ತಯಾರಾಗುತ್ತೆ. ಅದಾಗಿದ ಕೂಡಲೇ ಐಸ್ ಕ್ರೀಮ್ಸ್ ರೆಡಿ ಮಾಡಕ್ ಶುರು ಮಾಡಿದ್ರು. ಮಿಲ್ಕ್ ಶುಗರ್, ಮಿಲ್ಕ್ ಪೌಡರ್ ನಾರ್ಮಲ್ ಐಸ್ ಕ್ರೀಮ್ ಕಂಡೆನ್ಸರ್ ಮಿಲ್ಕ್ ಟೇಕಲ್ ಮಾಡ್ಕೊಂಡಿರ್ತೀವಿ. ಅದು ಎಲ್ಲ ಫ್ಲೇವರ್ ಒಂದು 15-20 ನಿಮಿಷ ಆಗುತ್ತೆ. ಒಂದು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ. ಆಲ್ಮೋಸ್ಟ್ ಒಂದು 4 ಲೀಟರ್ದು 4.5 ಲೀಟರ್ವರೆಗೂ ಬರುತ್ತೆ. ದಿನಕ್ಕೆ ಎಷ್ಟು ಲೀಟರ್ ಪ್ರಿಪೇರ್ ಮಾಡ್ತೀರಿ ಸರ್? ಡಿಪೆಂಡ್ಸ್, ಸೀಸನಲ್ಲಿ 2 ಡೇಸಿಗೆ ಒಂದ್ಸರಿ 40-50 ಲೀಟರ್ಸ್ ಮಿಲ್ಕೆ ಖಾಲಿ ಆಗುತ್ತೆ ಐಸ್ ಕ್ರೀಮ್ಗೆ ಅಂತ. ಪಾರ್ಟಿನೂ ಎಲ್ಲ ತಗೊಳ್ತೀವಿ. ಅಂದರೆ ನಮಗೆ ಸ್ಟೋರೇಜು ಕಡಿಮೆ ಇರೋದಕ್ಕಾಗಿ, ಡೇ ಟು ಡೇ ಮಾಡ್ತಾ ಇರೋದಕ್ಕೆ ಜಾಸ್ತಿ ಸ್ಟೋರೇಜ್ ಇಲ್ಲ. ದೊಡ್ಡ ದೊಡ್ಡ ಆರ್ಡರ್ಗಳನ್ನು ಸದ್ಯ ತಗೊಳ್ತಾ ಇಲ್ಲ. ಒಂದು 500-600 ಮೆಂಬರ್ಸ್ದೆಲ್ಲ ತಗೊಳ್ತೀವಿ. ಟೈಮಿಂಗ್ಸ್ ಏನಿದೆ? ಮಾರ್ನಿಂಗ್ 10:30-ಗೆ, ನೈಟು 11-11:30 ಇರ್ತೀವಿ. ಒಂದು 20 ಮಿನಿಟ್ಸಲ್ಲೇ ಐಸ್ ಕ್ರೀಮ್ ರೆಡಿ ಆಗೋಯ್ತು. ಬಟ್ ಆ ರೆಡಿ ಆಗಿರ್ತಕ್ಕಂಥ ಐಸ್ ಕ್ರೀಮ್ನ ಫ್ರೀಜ್ ಮಾಡೋಕ್ಕೆ ಒಂದು 7-8 ಅವರ್ ಟೈಮ್ ಬೇಕಾಗುತ್ತೆ. ಅದಾದ ನಂತರನೇ ಇವರ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿದ್ರೆ ನಾವು ಹಾಟ್ ಚಾಕ್ಲೇಟ್ ಬಸ್ ತೊಗೊಂಡಿದ್ವಿ. ಇದಕ್ಕೆ 2 ಸ್ಕೂಪ್ ಆಫ್ ವೆನಿಲಾ ಐಸ್ ಕ್ರೀಮ್ ಹಾಕಿ ಅದ್ರ ಮೇಲ್ಗಡೆ ಹಾಟ್ ಚಾಕ್ಲೇಟ್ ಹಾಕಿ ಒಂದಷ್ಟು ಚಾಕೋ ಚಿಪ್ಸ್ ಮತ್ತೆ ಕ್ಯಾಶ್ಯೂ ನಟ್ಸ್ ಹಾಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ನೋಡೋಣ. ವೆನಿಲಾ ಐಸ್ ಕ್ರೀಮ್ ಅಂತೂ ಕ್ರೀಮಿಯಾಗಿ ಮಿಲ್ಕಿಯಾಗಿ ಚೆನ್ನಾಗಿತ್ತು ತಿನ್ನೋದಕ್ಕೆ. ಅದ್ರ ಜೊತೆಗೆ ಹಾಟ್ ಚಾಕ್ಲೇಟ್ ಅಂತೂ ಥಿಕ್ ಆಗಿತ್ತು. 60 ರೂಪಾಯಿ ಖಂಡಿತವಾಗ್ಲೂ ವರ್ತ್ ಇಟ್. ನೋಡೋದ್ರಲ್ಲ ಬಟ್ ಅಂಡ್ ಬಟ್ ಅಲ್ಲಿ ಸೂಪರ್ ಆಗಿರುವಂಥ ಐಸ್ ಕ್ರೀಮ್ಸು ಹೇಗೆ ಪ್ರಿಪೇರ್ ಮಾಡ್ತಾರೆ, ಏನೇನು ಸಿಗುತ್ತೆ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ನಾವು ಟ್ರೈ ಮಾಡಿದ್ದು ಹಾಟ್ ಚಾಕ್ಲೇಟ್ ಫಜ್ಜು. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಹಾಟ್ ಚಾಕ್ಲೇಟ್ ಫಜ್ಜು ಟ್ರೈ ಮಾಡ್ಬೋದು. ಇನ್ನು ಸುಮಾರು ವೆರೈಟಿ ಆಫ್ ಐಸ್ ಕ್ರೀಮ್ಸು ಮತ್ತು ಜ್ಯೂಸ್ ಎಲ್ಲನೂ ಟ್ರೈ ಮಾಡ್ಬೋದು. ಟ್ರೈ ಮಾಡ್ಬಿಟ್ಟು ನೀವು ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಈಗ ನಮ್ಗೆ ಇಲ್ಲಿ ತನಕ ಖರ್ಚಾಗಿರೋದು 165 ರೂಪಾಯಿ ಆ್ಯಂಡ್ ಇನ್ನು 35 ರೂಪಾಯಿ ಉಳ್ಕೊಂಡಿದೆ. ಇನ್ನೊಂದು ಪಿಟ್ ಸ್ಟಾಪ್ ಟ್ರೈ ಮಾಡೋಣ, ಯಾವುದಾದ್ರು ಒಂದು ಚಾಟ್ಸ್ ಟ್ರೈ ಮಾಡ್ಬಿಟ್ಟು ಹಾಗೆ ನಾವು ಮನೆ ಕಡೆ ಹೊರಡ್ತೀವಿ. ಸೊ ಬನ್ನಿ. ಇವತ್ತಿನ ಕೊನೆ ಪಿಟ್ ಸ್ಟಾಪ್ ಆಗಿ ನಾವು ಬಂದಿರತಕ್ಕಂಥ ಜಾಗ ನೋಡಿದ್ರೆ ಹೊಸಹಳ್ಳಿಲಿರುವಂಥ ಒಂದು ಬಂಗಾರಪೇಟೆ ಚಾಟ್ಸು. ಈ ಅಂಗಡಿ ಹೆಸರು ನೋಡಿದ್ರೆ ಬಂಗಾರಪೇಟೆ ಚಾಟ್ಸೇನೆ. ಇಲ್ಲಿ ವಿವಿಧ ರೀತಿಯಾದ ಚಾಟ್ಸ್ ಸಿಕ್ಕಾಬಡೆ ಫೇಮಸ್ ಇದೆ. ನಾವು ಇವತ್ತು ಪಾನಿಪುರಿ ಟ್ರೈ ಮಾಡಕ್ಕೆ ಬಂದಿದ್ವಿ. ಸೊ ಬನ್ನಿ ಆರ್ಡರ್ ಮಾಡೋಣ. ಸರ್ ನಮಸ್ಕಾರ. ಒಂದು ಪಾನಿಪುರಿ ಕೊಡಿ. ಇವರು ಲೋಕಲ್ ಬಂಗಾರಪೇಟ್ನವರೇ. ಬೆಂಗಳೂರಿಗೆ ಬಂದು ಬೆಂಗಳೂರು ಜನಕ್ಕೆ ಬಂಗಾರಪೇಟೆ ಚಾಟ್ಸ್ ರುಚಿ ತೋರಿಸೋಣ ಅಂತ ವಿಜಯನಗರದಲ್ಲಿ ಶುರು ಮಾಡಿದ್ದಾರೆ. ಸುಮಾರು 5 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಪಾನಿಪುರಿಯ ಬೆಲೆ ನೋಡಿದ್ರೆ 35 ರೂಪಾಯಿ. ಅದಷ್ಟೇ ಅಲ್ಲದೆ ಇಲ್ಲಿ ಸಿಗುವಂಥ ಮಸಾಲಾ ಪುರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅದರ ಮಸಾಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡಿದ್ವಿ. 6 ಪುರಿ ಇದೆ ಇದರಲ್ಲಿ.
ಪಾನಿ ಆ ಕಡೆ ಇರುತ್ತೆ ಸಪರೇಟ್ ಆಗಿ, ನಾವಲ್ಲಿ ತಗೊಂಡು ಟ್ರೈ ಮಾಡೋಣ. ಆ ಕಡೆ ಸಪರೇಟ್ ಆಗಿ ಕ್ಯಾನಲ್ ಇಟ್ಟಿರ್ತಾರೆ ಪಾನಿನ, ಗ್ಲಾಸಲ್ಲಿ ಹಾಕೊಂಡು ತಿನ್ಬೇಕಾಗತ್ತೆ. ಪಾನಿಪುರಿಯ ನಿಜವಾದ ಇಲ್ಲಿ ಹೈಲೈಟ್ ಏನಪ್ಪ ಅಂತ ಹೇಳಿದ್ರೆ, ಇವರ ಪಾನಿನೇ ತಿಂತ ಚೂರ್ಚೂರೇ ಖಾರ ಸಿಗ್ತಾ ಹೋಗುತ್ತೆ, ಒಳ್ಳೆ ಮಜಾ ಕೊಡುತ್ತೆ ತಿನ್ನೋದಕ್ಕೆ. ನೋಡೋದ್ರಲ್ಲ ಬಂಗಾರಪೇಟೆ ಚಾಟ್ಸ್ ಅಲ್ಲಿ ಚೆನ್ನಾಗಿರುವಂತಹ ಪಾನಿಪುರಿ ತಿನ್ವಿ. ಇಲ್ಲಿ ನಮ್ಗೆ ಖರ್ಚಾಗಿದೆ 35 ರೂಪಾಯಿ. ಸೊ ಇವಾಗ ತನಕ ಟೋಟಲ್ 5 ಜಾಗಗಳು ಕವರ್ ಮಾಡಿದ್ವಿ, 5 ಜಾಗಗಳಿಗೆ 200 ರೂಪೀಸ್ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿದ್ವಿ ಇವತ್ತು. ಸೊ ಎಲ್ಲಾ ಜಾಗಗಳು ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಟೈಮಿಂಗ್ಸ್ ಎಲ್ಲ ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋ ವೈಟ್ ಫೀಲ್ಡ್ ಹಾಕಿದ್ದೆ, ಅದು ಸ್ವಲ್ಪ ತುಂಬ ತಿಂಗಳು ಗ್ಯಾಪ್ ಬಂದಿದ್ದೀನಿ, ಜಾಸ್ತಿ ಜನ ನೋಡಿಲ್ಲ, ಅದನ್ನು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇಂಥ ವಿಡಿಯೋಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಸೀ ಯು, ಟೇಕ್ ಕೇರ್, ಬಾಯ್ ಬಾಯ್.